ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಸಂಸದರಿದ್ದಾರೆ ಅವರು, ಯುವಕರಾದ್ರೂ ಕೂಡ ನನಗಿಂತ ದೊಡ್ಡ ಸ್ಥಾನದಲ್ಲಿದ್ದಾರೆ, ಎಂ ಪಿ ಆಗಿದ್ದಾರೆ. ಅವ್ರ ಬಗ್ಗೆ ಹೆಚ್ಚು ನಾನು ಮಾತನಾಡಕ್ಕಲ್ಲ. ನನ್ನ ದೃಷ್ಟಿ ಏನಿದ್ರು ಹಾಸನ ಕ್ಷೇತ್ರದ ಅಭಿವೃದ್ಧಿ, ನನ್ನ ಕ್ಷೇತ್ರದ ಮತದಾರರ ಬಗ್ಗೆ ಇರುವಂತ ಸಮಸ್ಯೆಗಳನ್ನ ನಿವಾರಣೆ ಬಗ್ಗೆ ನಾನು ಗಮನ ಹರಿಸ್ತೀನಿ. ಸವಾಲು ಪ್ರತಿ ಸವಾಲುಗಳು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ. ಅವರು ಏನ್ ಸವಾಲು ಹಾಕಿದಾರೋ ಅಥವಾ ಸವಾಲು ಸ್ವೀಕಾರ ಮಾಡಿದಾರೋ ಅವ್ರಿಗೆ ಒಳ್ಳೇದಾಗ್ಲಿ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ಹಾಸನ್ ಜನ ಪ್ರೀತಮ್ ಗೌಡ ಒಳ್ಳೇದ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದರೆ ನನ್ನ ದೃಷ್ಟಿ ಆ ಕಡೆ ಇರುತ್ತೆ. ಹಾಸನ್ ವಿಧಾನಸಭಾ ಕ್ಷೇತ್ರದ ಮಾತ್ರ ಮಾತಾಡಿದ್ರು ಅಲ್ಲ, ಅವ್ರು ಮಾತನಾಡೋದು ಹಾಸನ್ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತ್ರ. ಯಾಕಂದ್ರೆ 7 ಕಾರಲ್ಲಿ ಅವರು ದಳನೆ ಗೆದ್ದಿದ್ದಾರೆ, ಗೆದ್ದಿದ್ದು ಬಿಜೆಪಿ ಒಂದೇನೆ. ಸಹಜವಾಗಿ ನನ್ನ ಬಗ್ಗೆ ಪ್ರೀತಿ ಜಾಸ್ತಿ ಇರುತ್ತೆ, ಅಕ್ರೆ ಜಾಸ್ತಿ ಇರುತ್ತೆ. ಹಾಸನ ವಿಧಾನಸಭಾ ಕ್ಷೇತ್ರದ ನಮ್ಮ ಮತದಾರರು ಏನಿದ್ದಾರೆ ಅವ್ರ ಆಶೀರ್ವಾದನೂ ಪ್ರೀತಮ್ ಗೌಡನ ಮೇಲಿದೆ. ಅವ್ರ ಆಸೆ, ಅವ್ರ ಅಕ್ಕರೆ, ನಮ್ಮ ಮತದಾರರ ಆಶೀರ್ವಾದ ಎಲ್ಲದು ನನಗೆ ಒಂದ್ ದಕ್ಕೋದ್ರಿಂದ ಮತ್ತೊಮ್ಮೆ ಅವರ ಸೇವೆಗೆ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡ್ತಾರೆ. ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಲಿ. ಸಂಸದರಿದ್ದಾರೆ ಅವರು, ಯುವಕರಾದ್ರೂ ಕೂಡ ನನಗಿಂತ ದೊಡ್ಡ ಸ್ಥಾನದಲ್ಲಿದ್ದಾರೆ, ಎಂ ಪಿ ಆಗಿದ್ದಾರೆ. ಅವ್ರ ಬಗ್ಗೆ ಹೆಚ್ಚು ನಾನು ಮಾತನಾಡಕ್ಕಲ್ಲ. ನನ್ನ ದೃಷ್ಟಿ ಏನಿದ್ರು ಹಾಸನ ಕ್ಷೇತ್ರದ ಅಭಿವೃದ್ಧಿ, ನನ್ನ ಕ್ಷೇತ್ರದ ಮತದಾರರ ಬಗ್ಗೆ ಇರುವಂತ ಸಮಸ್ಯೆಗಳನ್ನ ನಿವಾರಣೆ ಬಗ್ಗೆ ನಾನು ಗಮನ ಹರಿಸ್ತೀನಿ. ಸವಾಲು ಪ್ರತಿ ಸವಾಲುಗಳು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ. ಅವರು ಏನ್ ಸವಾಲು ಹಾಕಿದಾರೋ ಅಥವಾ ಸವಾಲು ಸ್ವೀಕಾರ ಮಾಡಿದಾರೋ ಅವ್ರಿಗೆ ಒಳ್ಳೇದಾಗ್ಲಿ. ಹಾಸನ್ ಜನ ಪ್ರೀತಮ್ ಗೌಡ ಒಳ್ಳೇದ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದರೆ ನನ್ನ ದೃಷ್ಟಿ ಆ ಕಡೆ ಇರುತ್ತೆ. ಹಾಸನ್ ವಿಧಾನಸಭಾ ಕ್ಷೇತ್ರದ ಮಾತ್ರ ಮಾತಾಡಿದ್ರು ಅಲ್ಲ, ಅವ್ರು ಮಾತನಾಡೋದು ಹಾಸನ್ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತ್ರ. ಯಾಕಂದ್ರೆ 7 ಕಾರಲ್ಲಿ ಅವರು ದಳನೆ ಗೆದ್ದಿದ್ದಾರೆ, ಗೆದ್ದಿದ್ದು ಬಿಜೆಪಿ ಒಂದೇನೆ. ಸಹಜವಾಗಿ ನನ್ನ ಬಗ್ಗೆ ಪ್ರೀತಿ ಜಾಸ್ತಿ ಇರುತ್ತೆ, ಅಕ್ರೆ ಜಾಸ್ತಿ ಇರುತ್ತೆ. ಹಾಸನ ವಿಧಾನಸಭಾ ಕ್ಷೇತ್ರದ ನಮ್ಮ ಮತದಾರರು ಏನಿದ್ದಾರೆ ಅವ್ರ ಆಶೀರ್ವಾದನೂ ಪ್ರೀತಮ್ ಗೌಡನ ಮೇಲಿದೆ. ಅವ್ರ ಆಸೆ, ಅವ್ರ ಅಕ್ಕರೆ, ನಮ್ಮ ಮತದಾರರ ಆಶೀರ್ವಾದ ಎಲ್ಲದೂ ನನಗೆ ಒಂದ್ ದಕ್ಕೋದ್ರಿಂದ ಮತ್ತೊಮ್ಮೆ ಅವರ ಸೇವೆಗೆ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡ್ತಾರೆ.